ಸರ್ವರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅರುಂಧತಿ ನಕ್ಷತ್ರ ನಮಸ್ಕಾರ ಏಕೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಅರುಂಧತಿ ನಕ್ಷತ್ರ ನಮಸ್ಕಾರ ಯಾಕೆ ಈ ಪ್ರಶ್ನೆಯು ಇಂದಿನದಲ್ಲ ಆದರೆ ಹಿಂದಿನ ಕಾಲದ ಸೂತ ಸಂಹಿತಾ ಶೌನಕಾದಿ ಮಹರ್ಷಿ ಗಣಗಳಿಗೆ ಒಮ್ಮೆ ಇದೇ ಸಂದೇಹವಿದೆ ಎಂದು ಹೇಳಲಾಗುತ್ತದೆ ಇದು ಅವರು ತ್ರಿಕಾಲಗಮಿಸ್ಟ್ ಸಮಸ್ತ ಪುರಾಣಂ ದಕ್ಷ ಎಂಬ ಸೂತ್ರವನ್ನು ಮುಂದಿಟ್ಟರು ಅವರು ಅರುಂಧತಿ ದೇವಿಯ ಮಹತ್ವವನ್ನು ವಿವರಿಸಿದರು ಅರುಂಧತ್ಯನ ಸೂಯಾ ಚ ಸಾವಿತ್ರಿ ಜಾನಕೀಸತಿ ತೇಜಸ್ವನಿ ಚ ಪಾಂಚಾಲಿ ವಂದನ್ಯಾ ಸಂಸತಿ ಅಂದರೆ ಅರುಂಧತಿ ಅನಸೂಯ ಸಾವಿತ್ರಿ ಸೀತೆ ದ್ರೌಪದಿ ಈ ಐದು ಸ್ತ್ರೀ ವಿಗ್ರಹಗಳು ಯಾವಾಗಲೂ ಸ್ತುತಿಸಲ್ಪಡುತ್ತವೆ ಎಂದು ತಿಳಿದಿದೆ ಪತಿವ್ರತೆಯಲ್ಲಿ ಅರುಂಧತಿ ದೇವಿಯೇ ಅಗ್ರಗಣ್ಯಳು ಇತಿಹಾಸವನ್ನು ಸ್ಮರಿಸುವುದರಿಂದ ಪುಣ್ಯ ಬರುತ್ತದೆ ಎಂದು ನೈಮಿ ಸಂಹಿತೆ ಹೇಳುತ್ತದೆ ಸೂತ ಮಹಾಮುನಿಯು ಈಗ ನಾನು ನಿಮಗೆ ಅರುಂಧತಿಯ ಅಹಿತವಾದ ಜನ್ಮದ ಕಥೆಯನ್ನು ಹೇಳಲಿದ್ದೇನೆ ಎಂದರು ಒಂದು ದಿನ ಶಾಂತಿಯುತ ಸಮಯದಲ್ಲಿ ಭಗವಾನ್ ಬ್ರಹ್ಮನು ಅತ್ಯಂತ ಅದ್ಭುತವಾದ ವರ್ಣನಾತೀತವಾದ ಸುಂದರಿಯನ್ನು ಆಯ್ಕೆ ಮಾಡಿದನು ಹುಡುಗಿಯ ಹೆಸರು ಸಂಧ್ಯಾ ಯುವಕನ ಹೆಸರು ಮನ್ಮಥ ಬ್ರಹ್ಮನು ಆ ಯುವಕನಿಗೆ ಸೃಷ್ಟಿ ಕಾರ್ಯದಲ್ಲಿ ಸಹಾಯಕನೆಂದು ಹೇಳಿದನು ಅರವಿಂದ ಮಶೋಕಾಂಚ ಚುತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಶ್ಚ ಸಾಯಕ ಎಂದು ಹೇಳಿ ಅರವಿಂದಮು ಅಶೋಕ ಸೂತಮು ನವಮಲ್ಲಿಕ ಮತ್ತು ನೀಲೋತ್ಪಲಂ ಎಂಬ ಐದು ಸಂಮೋಹಕ ಬಾಣಗಳನ್ನು ಅರ್ಪಿಸಿದನು ಪಟಾಕಿಯ ಶಕ್ತಿಯನ್ನು ಪರೀಕ್ಷಿಸಲು ಬಯಸಿದ ಮನ್ಮಥನು ಅದನ್ನು ಬ್ರಹ್ಮಲೋಕದ ನಿವಾಸಿಗಳ ಮೇಲೆ ಹಾಕಿದನು ಆದರೆ ಬ್ರಹ್ಮ ಸೇರಿದಂತೆ ಎಲ್ಲರೂ ಅಲ್ಲಿದ್ದ ಸಂಧ್ಯಾಕ್ಕೆ ಮೋಹಿಸಿದರು ಅಪಾಯವನ್ನು ಗ್ರಹಿಸಿದ ವಾಗ್ದೇವಿ ಅಲ್ಲಿ ಕಾಣಿಸಿಕೊಂಡ ಈಶ್ವರನನ್ನು ಪ್ರಾರ್ಥಿಸಿ ಪರಿಸ್ಥಿತಿಯನ್ನು ಸರಿಪಡಿಸಿದಳು ಕ್ಷಣಾರ್ಧದಲ್ಲಿ ಸಂಭವಿಸಿದ ತಪ್ಪಿಗೆ ತಲೆಬಾಗಿದ ಸೃಷ್ಟಿಕರ್ತನು ಕೋಪಗೊಂಡು ಮನ್ಮಥನು ದೇವರ ಕಣ್ಣುಗಳ ಬೆಂಕಿಗೆ ಬಿದ್ದು ಭಸ್ಮವಾಗುವಂತೆ ಶಪಿಸಿದನು ತನ್ನಿಂದಾಗಿ ಎಷ್ಟೋ ಜನ ಸಂಯಮ ಕಳೆದುಕೊಂಡರೆಂಬ ತಪ್ಪಿತಸ್ಥ ಭಾವದಿಂದ ಸಂಧ್ಯಾ ತಪಸ್ಸು ಮಾಡಲು ನದಿಯ ದಂಡೆಗೆ ಹೋದಳು ಆಗ ಬ್ರಹ್ಮನು ವಶಿಷ್ಠ ಮಹಾಮುನಿಯನ್ನು ಕರೆದು ಸಂಧ್ಯಾಗೆ ತಪೋದೀಕ್ಷೆಯನ್ನು ಅನುಗ್ರಹಿಸುವಂತೆ ಕೇಳಿದನು ವಶಿಷ್ಠನು ಅವಳಿಗೆ ಶಿವನ ಮಂತ್ರವನ್ನು ವಿವರಿಸಿ ತನ್ನ ಆಶ್ರಮಕ್ಕೆ ಹೊರಟನು ಸಂಧ್ಯಾ ತದೇಕನಿಷ್ಠದಲ್ಲಿ ತಪಸ್ಸು ಮಾಡಿ ಶಿವನ ಕೃಪೆಗೆ ಪಾತ್ರಳಾದಳು ಭಗವಾನ್ ಶಿವನು ಅವಳಿಗೆ ವರವನ್ನು ಕೇಳಿದಾಗ ಅವಳು ಅವನಿಗೆ ಈ ಪ್ರಪಂಚದ ಎಲ್ಲಾ ಜೀವಿಗಳು ಯೌವನವನ್ನು ಪಡೆಯುವವರೆಗೆ ಕಾಮವನ್ನು ಹೊಂದಿರುವುದಿಲ್ಲ ಎಂಬ ವರವನ್ನು ಬೇಡಿದಳು ಆಕೆಯ ಪರೋಪಕಾರಿ ದೃಷ್ಟಿಗೆ ಶಿವನು ಸಂತುಷ್ಟನಾಗಿ ಇನ್ನೊಂದು ವರವನ್ನು ಕೇಳಿದನು ಆಗ ಸಂಧ್ಯಾ ಹೇಳಿದಳು ನನ್ನ ಗಂಡನನ್ನು ಬಿಟ್ಟು ಬೇರೆ ಪುರುಷನು ನನ್ನನ್ನು ಕಾಮದಿಂದ ಕಂಡರೆ ಅವರು ನಪುಂಸಕರಾಗಬೇಕು ಮತ್ತು ನಾನು ಈ ಜನ್ಮದಲ್ಲಿ ಅನೇಕ ಪುರುಷರನ್ನು ಕಾಮರಹಿತರನ್ನಾಗಿ ಮಾಡಿದ್ದೇನೆ ಆದ್ದರಿಂದ ಈ ದೇಹವು ನಾಶವಾಗಲು ಬಯಸುತ್ತಿದೆ ಅಂತ ಕೇಳುತ್ತಾಳೆ ಮೇಧಾತಿಥಿ ಎಂಬ ಋಷಿಯು ಶಿವನು ಹೇಳಿದಂತೆ ಹಿಂದಿನ ಪುಷ್ಕರ ಕಾಲಕ್ಕಾಗಿ ಯಾಗವನ್ನು ಮಾಡುತ್ತಿದ್ದನು ಅವನು ನಡೆಸುತ್ತಿರುವ ಯಾಗಕುಂಡದಲ್ಲಿ ಆದಿಶಿವರಲಿವಾಯನ ದೇಹವನ್ನು ಸುಟ್ಟು ಮತ್ತೆ ಅದೇ ಅಗ್ನಿಕುಂಡದಿಂದ ನೀನು ಹುಟ್ಟುವೆ ನಿಮ್ಮ ದೇಹದ ಮರಣದ ಸಮಯದಲ್ಲಿ ನೀನು ಯಾರನ್ನು ಮದುವೆಯಾಗುತ್ತೀರಿ ಅವರೇ ನಿನ್ನ ಪತಿಯಾಗುವನು ಎಂದು ಹೇಳಿದನು ಶಿವಾಜ್ಜನನು ಸಂಧ್ಯಾಳ ದೇಹವನ್ನು ಅಗ್ನಿಕುಂಡದಲ್ಲಿ ಸುಟ್ಟು ವಸಿಷ್ಠನು ತನ್ನ ಪತಿಯಾಗಬೇಕೆಂದು ಬಯಸಿದನು ಬೆಂಕಿಯಿಂದ ಮರುಹುಟ್ಟು ಸಂಸ್ಕೃತ ಭಾಷೆಯಲ್ಲಿ ಅರುಣ್ ಎಂದರೆ ಬೆಂಕಿ ಹೊಳಪು ಚಿನ್ನ ದಾಟಿ ಎಂದರೆ ಧರಿಸಿದ ಎಂದರ್ಥ ಅಗ್ನಿಯಿಂದ ಮರುಜನ್ಮ ಪಡೆದವಳಾದ ಕಾರಣ ಆಕೆಯನ್ನು ಅರುಂಧತಿ ಎಂದು ಕರೆಯಲಾಯಿತು ಪರಮೇಶ್ವರನ ವರವಾದ ಅರುಂಧತಿಯು ಮೇಧಾತಿಥಿ ಎಂಬ ಯಜ್ಞದಿಂದ ಬೆಳೆದು ವಸಿಷ್ಠನಿಗೆ ಮದುವೆ ಮಾಡಿಕೊಟ್ಟಳು ಅರುಂಧತಿಯು ತನ್ನ ಪಾತಿವ್ರತ್ಯ ಮಹಿಮೆಯಿಂದ ತ್ರಿಲೋಕ ಪೂಜಿರೆಯಾದಳು ಈ ದಂಪತಿಗೆ ಶಕ್ತಿ ಹುಟ್ಟಿದೆ ಪರಾಶರರು ಶಕ್ತಿಗೆ ಜನಿಸಿದರು ಮತ್ತು ವ್ಯಾಸರು ಪರಾಶರರಿಗೆ ಜನಿಸಿದರು ಅರುಂಧತಿಯನ್ನು ಆಕೆಯ ಮೊಮ್ಮಕ್ಕಳು ಅರಣಿ ಜ್ಯೋತಿ ಅಥವಾ ಆರನ್ ಜ್ಯೋತಿ ಎಂದು ಕರೆಯುತ್ತಾರೆ
ವಿಷ್ಣು ಸಹಸ್ರನಾಮವು ಅರುಂಧತಿ ಮನಮಾಳು ಮತ್ತು ಮುನಿಮಾಮಲುಗಳ ವಂಶಾವಳಿಯ ಬಗ್ಗೆಯೂ ಉಲ್ಲೇಖಿಸುತ್ತದೆ ನವದಂಪತಿಗಳಿಗೆ ಅರುಂಧತಿ ನೀಡುವ ಆಶೀರ್ವಾದಗಳೇನು ಅದೇನೆಂದರೆ ನವವಿವಾಹಿತ ದಂಪತಿಗಳಿಗೆ ಆಕಾಶದಲ್ಲಿ ಸಪ್ತಾರ್ತಿ ಮಂಡಲದಲ್ಲಿ ವಶಿಷ್ಠ ನಕ್ಷತ್ರದ ಪಕ್ಕದಲ್ಲಿ ಹೊಳೆಯುತ್ತಿರುವ ಅರುಂಧತಿ ನಕ್ಷತ್ರವನ್ನು ಸಹ ತೋರಿಸಲಾಗುತ್ತದೆ ಇದರ ಹಿಂದೆ ಒಂದು ಮುಖ್ಯ ಕಾರಣವಿದೆ ವಶಿಷ್ಠ ಮತ್ತು ಅರುಂಧತಿಯ ಜೋಡಿಯು ಆದರ್ಶ ದಂಪತಿಗಳನ್ನು ನಿರೂಪಿಸುತ್ತದೆ ಹೊಸದಾಗಿ ಮದುವೆಯಾದ ಜೋಡಿಯನ್ನು ನಕ್ಷತ್ರ ರೂಪದಲ್ಲಿ ನೋಡುವುದು ಅವರಂತೆಯೇ ಇರಬೇಕು ಎಂಬ ಉದ್ದೇಶದಿಂದ ನಮಗೆ ಸಂಪ್ರದಾಯವಾಗಿದೆ ಇವೆರಡನ್ನು ಭೇಟಿ ಮಾಡುವುದರಿಂದ ದಂಪತಿಗಳಿಗೆ ದೀರ್ಘಾಯುಷ್ಯ ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುತ್ತದೆ ಈ ಮಾಹಿತಿಯು ನಿಮಗಿಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು